Hey guys, welcome back to our channel, Srivathsa. Guys, and after a long time vlog maadthidini andre ivattu 15th July nan last video maadide I think April aladmele video maadakke anta try maadthe but not ashtu videos nange no ishta agilla idana post maadbeka bedva anta nange ashtu anasilla. ಒಂದೆರಡು ವೀಡಿಯೋನ ಮಾಡಿದೆ ಅಷ್ಟೇ, ನಮ್ಮ ಆಮೇಲೆ ಮಾಡಲಿಲ್ಲ. ಬಟ್ ಈ ವ್ಲಾಗ್ನ ನಾನು ಅಪ್ಲೋಡ್ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿಬಿಟ್ಟು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ಇವಾಗ ಟೈಮ್ ದಿ ಅನ್ಸುತ್ತೆ, ಹಾಗಾಗಿ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಬಂದು ನಮ್ಮ ಮಮ್ಮಿದು ಬರ್ಡೇ ಆ್ಯಂಡ್ ಬೆಳಗ್ಗೆ ಎಲ್ಲ ವಿಶಸ್ ಎಲ್ಲ ಆಯಿತು. ಇವಾಗ ಡ್ರೆಸ್ ತೊಗೊಂಡಿತ್ತು ಮಮ್ಮಿಗೆ ಅಂತ, ಅದನ್ನು ಕೂಡ ಕೊಟ್ಟು ಬೆಳಗ್ಗೆನೆ ನಾನು ಆಫೀಸ್ ಕರ್ಕೊಂಡೋಯ್ತು ಮಮ್ಮಿ. ಆ್ಯಂಡ್ ಇವಾಗ ಮಮ್ಮಿಗೆ ಕೇಕ್ ತರಿಸಿದ್ವಿ, ಅದು ನಮಗೆ ಗೊತ್ತಿಲ್ಲ. ಆ್ಯಂಡ್ ಕೇಕ್ನ ನಾವು ಕಲರ್ ಮನೇಲಿ ಇಕ್ಕಿದ್ದೀವಿ, ಅಂದರೆ ಮೀನ್ಸ್ ನನ್ನ ಚಿಕ್ಕಮ್ಮ ನಾವು ಇಕ್ಕಿದ್ದೀವಿ. ಇವಾಗ ನಮ್ಮ ಚಿಕ್ಕಪ್ಪ ಮತ್ತು ನನ್ನ ಚಂದನ ಕಬಾಬಿಗೆ ಅವರಿಬ್ರು ಅದ್ರಲ್ಲಿ ಎಲ್ಲ ಬಂದಾದಮೇಲೆ ಸರ್ಪ್ರೈಸ್. ಆ್ಯಂಡ್ ಫಸ್ಟ್ ಇನ್ನೊಂದು ಸಲ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದ ಕಾಣೋ ಬೆಲಕನ್ನು ಪ್ರೆಸ್ ಮಾಡಿ, ನಾನು ಪ್ರತಿ ಒಂದು ವೀಡಿಯೋ ನಿಮಗೆ ನೋಟಿಫಿಕೇಶನ್ ಪ್ರಕಾರ ಬರುತ್ತೆ ಅಂತ ಹೇಳ್ತಾ ಮಾಡಿ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಆಲ್ರೆಡಿ 170 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ಇನ್ನು 30 ಸಬ್ಸ್ಕ್ರೈಬರ್ಸ್ ಬಂದರೆ 200 300, ಹಂಗಂಗೆ ಮುಂದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಎಲ್ಲರೂ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ಕಟ್ಟಾಗ್ಬಿಡಿ. Happy birthday to you, happy birthday to you, happy birthday to you, happy birthday to you. ದೀಪು ಡ್ರೆಸ್ ಹೊಟ್ಟೆ ಇದನ್ನ ಬಟ್ಟೆ ಅಲ್ಲ ಹೊಟ್ಟೆ ಗೈಸ್, ಇದು ಬಂದು 15th ಅಂದರೆ ಹಾಕಲೇ ಇಲ್ದಂಗೆ 15th ಜುಲೈ. ಆ್ಯಂಡ್ ಆಫ್ಟರ್ ಲಾಂಗ್ ಟೈಮ್ ನಾನು ವ್ಲಾಗ್ಸ್ ಮಾಡಿದ್ದೆ, ಒಂದು ವ್ಲಾಗ್ ಐ ತಿಂಕ್ ಎರಡು ವ್ಲಾಗ್ ಏನೋ ಮಾಡಿದ್ದೆ, ಬಟ್ ಅದು ಪೋಸ್ಟ್ ಮಾಡೋಕ್ಕೆ ಆಗಲಿಲ್ಲ ನನ್ನ ಕೈಲಿ. ಆ್ಯಂಡ್ ಫೋಟೋಸ್ ಎಲ್ಲ ಡಿಲೀಟ್ ಆಯಿತು. ಹಾಗೆ ಒಂದು ಹೋಮ್ ಟೂರ್ ಮಾಡೋಣ ಅಂದ್ಕೊಂಡಿದ್ದೀನಿ, ಅದಷ್ಟು ಬೇಗ ನಿಮ್ಮ ಮುಂದೆ ಹೋಮ್ ಟೂರ್ ಬರುತ್ತೆ. ಆ್ಯಂಡ್ ಸ್ಪೆಸಿಫಿಕ್ಕಾಗೆಲ್ಲ ನೀಟಾಗಿ ನಮ್ಮ ಮನೇನ ತೋರಿಸೋಣ ಅಂತ. ಆ್ಯಂಡ್ ಇಲ್ಲಿ ಹಾಗೆ ಸುಮ್ಮನೆ ಡಿಸ್ಕಷನ್ ಇಸ್ ಗೋಯಿಂಗ್ ಆನ್ ವಿತ್ ಎವ್ರಿಬಾಡಿ. ಯಂಗಸ್, ಇವತ್ತು ಬಂದು ಸಂಡೇ, ಅಂದರೆ ಇದು ನೆಕ್ಸ್ಟ್ ಡೇ. ಆ್ಯಂಡ್ ಇವಾಗ ಟೈಮ್ 9:50 ಆಗಿದೆ, ಅಂದರೆ ಇನ್ನು 10:00 ಆಗುತ್ತೆ. 10:00 ಟ್ಯೂಷನ್ ಇದೆ ನನಗೆ ಇವತ್ತು. ಸೊ ಇವತ್ತು ಟ್ಯೂಷನ್ ಇರುತ್ತೆ, ನಾನು ಟ್ಯೂಷನ್ ಬಗ್ಗೆ ಏನೂ ಹೇಳಿಲ್ಲ.
ಪೇಷನ್ಗೆ ಹೋಗ್ಬಿಡ್ಬೇಕು ಇವಾಗ, ತಿಂಡಿ ತಿಂದಿಲ್ಲ, ಹೊಟ್ಟೆ ಇಷ್ಟ ಇದೆ, ಇವಾಗೆ ಇದ್ದಿದ್ದು ಅಷ್ಟೊಂದು ಬೇಗ ಏನಿದ್ದಿಲ್ಲ, ಟೈಮೇ ಸಿಗಲ್ಲ, ಮಲ್ಕೊಳಕ್ಕೂ ಟೈಮ್ ಸಿಗಲ್ಲ, ಏನು ಮಾಡೋಕ್ಕೂ ಟೈಮ್ ಸಿಗಲ್ಲ. ಟ್ಯೂಷನ್ಗೆ ಹೋಗಿ ಡೈಲಿ ಬರೋದೇ ಒಂದು 9:00 ಎಲ್ಲ ಆಗ್ಬಿಡುತ್ತೆ, ಯೂಶ್ವಲಿ 8:30 9:00 ಆಗ್ಬಿಡುತ್ತೆ, ತುಂಬ ಲೇಟ್ ಆಗುತ್ತೆ. ಆಮೇಲೆ ಬರ್ತೀನಿ ಬಂದಾದ್ಮೇಲೆ. ನೆಕ್ಸ್ಟ್ ಡೇ ಒಂದು ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ, ಅದು ನೋಡೋಣ, ಆದರೆ ಪಕ್ಕ ಮಾಡೋಣ, ನಾಟ್ ಶೂರ್. ಮಾಡಬೇಕು ಅಂತ ಅಂದ್ಕೊಂಡೇ ಇದ್ದೀನಿ ರಾತ್ರಿಯಿಂದ, ಕತ್ತಿಟ್ಕೊಂಡಿದೆ ಇದು ಕಡೆ, ತಿರ್ಗಕ್ಕೆ ಆಗಲ್ಲ, ಎಷ್ಟೇ ತಿರ್ಗಕ್ಕಾಗೋದು ಇಂದ ತಿರ್ಗಕ್ಕಾಗಲ್ಲ. ಓಕೆ ಆಮೇಲೆ ಸಿಗ್ತೀನಿ, ಬಾಯ್. ಯಂಗಾಶ್ ಇವಾಗ ಬಂದು ಟೈಮ್ 1:30 ಏನೋ 4 ಅಂದ್ಕೊಳ್ಳಿ, 4:00 ಆಗಿದೆ. ಆ್ಯಂಡ್ ಬೆಳಗ್ಗೆಯಿಂದ ಆ್ಯಕ್ಚುಲಿ ಸಂಡೇ ಸಿಗುತ್ತೆ, ಒಂದು ವೀ ಸಂಡೇ ಸಿಕ್ಕಿದ್ರೆ ಆರಾಮಾಗಿರ್ಬೋದು ಅಂದ್ಕೋತೀನಿ. ನಾನು ಮನೆಗೆ ಟ್ಯೂಷನ್ ಬರೋಷ್ಟರಲ್ಲಿ ಮನೆಗೆ ಬಂದು ನೋಡ್ರೆ ಕ್ಲಾಕ್ ನೋಡ್ತೀನಲ್ಲ, 1:00 ಆಗ್ಬಿಟ್ಟಿರುತ್ತೆ, ಅದು ಅಲ್ಲೇ ಮುಗ್ದೋಗ್ಬಿಡುತ್ತೆ. ಎಷ್ಟು ಕಷ್ಟ ಅಲ್ಲ, 10th ಲೈಫ್ ಪ್ರೆಷರ್ ಎವ್ರಿಥಿಂಗ್. ಆ್ಯಕ್ಚುಲಿ ಹೇಳಿ ಮೇಲೆ ವ್ಲಾಗ್ ಫುಲ್ ಸ್ಕೂಲ್ ಡೇಸಲ್ಲಿ ಒಂದು ಸ್ಕೂಲ್ಗೆ ಹೋಗೋ ದಿನದಲ್ಲಿ ಒಂದು ಮಾಡಬೇಕು, ಅವಾಗ ನನಗೆ ನಿಮಗೆ ಅರ್ಥ ಆಗುತ್ತೆ ನಮ್ಮ ನನ್ನ ಟೈಮಿಂಗ್ಸ್ ಹೆಂಗಿರುತ್ತೆ, ಅಂದರೆ ಟೈಮ್ ಜಾಸ್ತಿ ಸಿಗುತ್ತಾ ಸಿಗಲ್ಲ ಅನ್ನೋ ಅರ್ಥ ಆಗುತ್ತೆ. ಸದ್ಯಕ್ಕೆ ಸ್ನಾನ ಆಯಿತು, ಸ್ನಾನ ಆಗಿ ಸ್ವಲ್ಪ ಹೊತ್ತು ಟಿ ವಿ ನೋಡಿದೆ, ಬರೀಬೇಕು ಬರ್ತಿಲ್ಲ. ಓಕೆ ಶೆಕೆ ಬರ್ತದೆ. ಓಕೆ ನೋಡೋಣ, ಏನಾದ್ರು ಎಲ್ಲರೂ ಹೋದರೆ ಅಚ್ಚೆ ಮಾಡ್ತೀನಿ. ಆ್ಯಂಡ್ ಗೈಸ್ ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಆ್ಯಂಡ್ ಎಲ್ಲೂ ಆಚೆ ಹೋಗಲಿಲ್ಲ, ಆ್ಯಂಡ್ ಆ್ಯಕ್ಚುಲಿ ಇದು ಬಂದು ಮಂಡೇ ಏನು ವ್ಲಾಗ್ನ ಏನು ಮಾಡ್ತಾ ಇದ್ದೀನಿ, ಆ್ಯಂಡ್ ಈ ವ್ಲಾಗ್ ಪಕ್ಕ ಪೋಸ್ಟ್ ಮಾಡಬೇಕು ಅಂತ ಇಲ್ಲಿ ಹೆಂಗ್ ಮಾಡಿ. ಆ್ಯಂಡ್ ದಟ್ ಇಸ್ ಫಾರ್ ಟುಡೇಸ್ ವ್ಲಾಗ್. ಇಫ್ ಲೈಕ್ ದಿಸ್ ವೀಡಿಯೋ ಕರೆಕ್ಟ್ ಸಿ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಅದೇ ಸ್ಪೀಕರ್ 200 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋಣ. ಆ್ಯಂಡ್ ಲೈಕ್ ಸಿ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ವಿನ್ ಮಾಡೋದು ವ್ಲಾಗ್ ಅಂಟಿಲ್ ದೆನ್ ಠೀಕೇ.